ಎಲ್ಲ ವೀಕ್ಷಕ ಮತ್ತು ಬಾಂಧವರಿಗೂ ನಮಸ್ಕಾರ. ಯೋಗನ ಬೆಟ್ಟ ಚಿತ್ರದುರ್ಗ. ನೋಡಿ, ಈ ಹಿಂದೆ ನಾನು ವಾಯುತತ್ವದ ಬಗ್ಗೆ, ಅಂದರೆ ಉಸಿರಾಟ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೆ, ವಾಯುತತ್ವ ಅಂತೇಳಿ. ನಂತರ ಊಟ ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳಿದ್ದೆ, ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಡುವಂಥದ್ದು. ಈಗ ಕುಡಿಯೋ ನೀರನ್ನು ಯಾವ ರೀತಿ ಕುಡಿಬೇಕು ಅಂತೇಳಿ ನಮ್ಮ ಒಂದು ಜಲತತ್ವಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಇವು ಪಂಚಮಹಾಭೂತಗಳು ಅಂತೇಳಿ ನಮ್ಮ ಸೃಷ್ಟಿಗೆ ಕಾರಣ ಆಗಿರುವಂಥವು. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ನೀರು 70% ಇದೆ, ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ನೀರು 70% ಬೇಕಾಗ್ತದೆ. ಅದನ್ನು ಯಾವ ರೀತಿ ಕುಡಿಬೇಕು, ಹೇಗೆ ಕುಡಿಬೇಕು, ಎಷ್ಟು ಪ್ರಮಾಣ ಕುಡಿಬೇಕು, ಯಾವ ಸಮಯದಲ್ಲಿ ಕುಡಿಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ನೀರು ಕೂಡ ಒಂದು ಔಷಧಿ ಇದ್ದಂಗೆ. ನೋಡಿ, ನೀರನ್ನು ನಾವು ಹೆಂಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಹಂಗೆ ಬಾಯಿಯಿಂದ ಎತ್ತಿ ಕುಡಿತಾ ಇರ್ತೀವಿ, ಆಗ ಅದು ಗಂಟಲು ಮುಖಾಂತರ ನಿಮ್ಮ ಶರೀರಕ್ಕೆ ಸೇರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರಿದರೆ ಅದು ನಿಮ್ಮ ಕಿಡ್ನಿಗೆ ಹೋಗ್ಬಿಟ್ಟು, ಕಿಡ್ನಿ ಮುಖಾಂತರ ಯೂರಿನ್ ಬ್ಲಾಡರ್ ಅಂತೇಳಿ ಮೂತ್ರ ಚೀಲ ಅಂತೇಳಿ ಸೇರಿಬಿಟ್ಟು ಅಲ್ಲಿಂದ ಮೂತ್ರದ ರೂಪದಲ್ಲಿ ಹೊರಗೆ ಹೋಗ್ತದೆ. ಅಂದರೆ ಪದೇ ಪದೇ ರೀಸಸ್ ಆಗೋದು, ಮೂತ್ರಕ್ಕೆ ಹೋಗುವಂಥದ್ದು, ಮತ್ತು ಮೂತ್ರ ನಾಳ ಸರಿಯಾಗಿ ವರ್ಕ್ ಮಾಡದೇ ಇರೋಂಗೆ ಆಗೋದು, ಆಮೇಲೆ ವಯಸ್ಸಾಗ್ತಾ ಆಗ್ತಾ ನಿಮಗೆ ರಾತ್ರಿ ಮೂತ್ರ ಹೆಚ್ಚಾಗಿ ಹೋಗ್ತಾ ಇರೋದು, ಮೂತ್ರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರೋವಂಥದ್ದು, ಈ ಸಮಸ್ಯೆಗಳೆಲ್ಲ ಬರ್ತಾ ಇರೋದು ನೀರನ್ನು ನಾವು ಯಥೇಚ್ಛವಾಗಿ ಯಾವ ರೀತಿ ಬೇಕೋ ಆ ರೀತಿ ಕುಡಿಯೋದ್ರಿಂದ ಆಗ್ತಾಯಿರುತ್ತೆ. ಅದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ನೀರು ಕುಡಿಬೇಕು ಅಂತಂದರೆ, ನೋಡಿ, ನೀರನ್ನು ಈಗ ಎತ್ತಿ ಕುಡಿಯೋದಕ್ಕೂ ಕಚ್ಚಿ ಕುಡಿಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ತೋರಿಸ್ತೀನಿ. ಈಗ ನೋಡಿ, ನೀರನ್ನು ಕಚ್ಚಿ ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ಎಷ್ಟು ನೀರು ಸೇರುತ್ತೋ ಅಷ್ಟೇ ಸೇರುತ್ತೆ. ಈ ರೀತಿ ಮುಕ್ಕಳಿಸಿ ನುಂಗಿದೆ ಈ ನೀರು. ಈಗೇನಾಯಿತು, ತುಟಿ ಭಾಗದಿಂದ ನಮ್ಮ ಅನ್ನನಾಳದ ಮುಖಾಂತರ ನಮ್ಮ ಹೊಟ್ಟೆ ಸೇರ್ತು. ಈಗ ಆಗೋದ್ರಿಂದ, ಮುಕ್ಕಳಿಸೋದ್ರಿಂದ ನಮ್ಮಲ್ಲಿ ಜಲ್ಲುರಸ ಅಂತ ಒಂದು ಉತ್ಪತ್ತಿ ಆಗ್ತಾಯಿರುತ್ತೆ, ಸೆಲೈವ ಅಂತೇಳಿ. ಅದು ಕೂಡ ನೀರಿನ ಜೊತೆ ಮಿಕ್ಸಾಗಿ ಹೋಗೋದ್ರಿಂದ ನಮ್ಮ ಒಂದು ಬಾಯಿ ಹುಣ್ಣಾಗಿರ್ಬೋದು, ಮತ್ತು ತುಟಿ ಬಿರಿಯೋದಾಗಿರ್ಬೋದು, ಅನ್ನನಾಳದ ತೊಂದರೆ ಆಗಿರ್ಬೋದು, ಅಲ್ಸರ್ ಅಂತ ಹೇಳ್ತೀವಿ, ಹೊಟ್ಟೆ ಹುಣ್ಣಾಗಿರ್ಬೋದು, ಇವನ್ನೆಲ್ಲ ಸರಿ ಮಾಡಲಿಕ್ಕೆ ನಮ್ಮ ಉಗುಳು ಬೇಕಾಗ್ತದೆ, ಶಲೈವ ಅಂತೇಳಿ. ಅದು ಪ್ರಕೃತಿ ತತ್ವವಾಗಿ ನಮಗೆ ಸಿಗುವಂಥದ್ದು. ಅದನ್ನು ನಾವು ಕುಡಿಯೋ ನೀರಿನ ಮುಖಾಂತರ ನಾವು ಆ ರೀತಿ ಕಚ್ಚಿ ಮುಕ್ಕಳಿಸಿ ಕುಡಿದಾಗ ಒಂದು ಗುಟುಗು ಹೋಯ್ತು ನೀರು. ಆ ಗುಟುಗು ನೀರನ್ನು ಮುಕ್ಕಳಿಸಿದಾಗ ಉಗುಳು ಸಮೇತ ಹೊಟ್ಟೆಗೆ ಹೋಯ್ತು, ಆಗ ಜೀರ್ಣಕ್ರಿಯೆಯೂ ಸರಿಯಾಗ್ತಾ ಹೋಗುತ್ತೆ. ಪದ ಭಾಳ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಅದನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಈ ರೀತಿ ನೀರನ್ನು ಕಚ್ಚಿ ಮುಕ್ಕಳಿಸಿ ಕುಡಿಬೇಕಾಗ್ತದೆ. ಇದನ್ನು ಒಂದು ತುತ್ತು ನೀರನ್ನು ಗಂಟೆಗೆ 3-4 ಸರಿ ಕುಡಿಬೇಕಾಗ್ತದೆ. ಹೆಚ್ಚು ಕಮ್ಮಿ 20 ನಿಮಿಷಕ್ಕೋ 15 ನಿಮಿಷಕ್ಕೊಮ್ಮೆ ಒಂದೇ ಲೋಟ ನೀರನ್ನು ಒಂದು ಗಂಟೆ ಒಳಗೆ ಕುಡಿಬೇಕು. ಅಂದರೆ ಒಂದೇ ಸರಿ ಕುಡಿದು ಖಾಲಿ ಮಾಡೋದಲ್ಲ, ಒಂದೇ ಸರಿ ಎತ್ತಿ ಕುಡಿದ್ರೆ ಪೂರ್ತಿ ನೀರು ಹೋಗ್ತದೆ. ಅದಕ್ಕೆ ನಾವು ಅದನ್ನು ಆ ರೀತಿ ಕುಡಿಬಾರ್ದು ಅಂತೇಳಿ ಕಚ್ಚಿ ಮುಕ್ಕಳಿಸಿ ಕುಡಿಯೋದ್ರಿಂದ ಆಗುವಂಥ ಲಾಭಗಳು, ಆರೋಗ್ಯಕರ ಲಾಭಗಳನ್ನು ತಿಳಿಸ್ತಾ ಇದ್ದೀನಿ. ಎರಡನೇದಾಗಿ, ನಿಮ್ಮ ತ್ವಚೆ ತಂಪಾಗಿರುತ್ತೆ. ಅಂದರೆ ಚರ್ಮದ ಸಮಸ್ಯೆ ಅಷ್ಟಾಗಿ ಕಾಡೋದಿಲ್ಲ, ಡ್ರೈ ಸ್ಕಿನ್ ಆಗೋದಿಲ್ಲ, ಮತ್ತು ನಿಮಗೆ ಮುಖದಲ್ಲೂ ಕೂಡ ಪಿಂಪಲ್ಸ್ ಕೂಡ ಆಗ್ತಾಯಿರುತ್ತೆ, ಮುಖ ಬೀರಿತಾ ಇರುತ್ತೆ, ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಸೌಂದರ್ಯ ಹೆಚ್ಚುತ್ತೆ. ಅದಲ್ಲದೆ ನಿಮಗೆ ಕರುಳಿನ ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ. ಜೊತೆಗೆ ಮಲಬದ್ಧತೆ ಅನ್ನೋದು, ಮತ್ತು ಪೈಲ್ಸ್ ಅಂತೇಳಿ, ಅದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಸರಿಯಾಗಿ ನಿಮಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಏನಾಗ್ತದೆ, ನಮ್ಮ ರಕ್ತ ತೆಳು ಆಗುತ್ತೆ. ಅಂದರೆ ಬಿ ಪಿ, ಹೈ ಬಿ ಪಿ ಮತ್ತು ಲೋ ಬಿ ಪಿ ಎರಡೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ಒಂದು ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಇನ್ನೂ ಮುಂದಕ್ಕೆ ಹೇಳಬೇಕು ಅಂದರೆ ಮಿದುಳಿನ ಸಮಸ್ಯೆ, ಮಿದುಳಿಗೆ ಬೇಕಾದಂಥ ಕೆಲವು ಸಮಸ್ಯೆಗಳು ಇರ್ತದೆ, ಅವುಗಳನ್ನು ಕೂಡ ಸರಿ ಮಾಡಿಕೊಳ್ಳಿ. ಒತ್ತಡ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಸ್ಟ್ರೈನ್ ಆಗಿರ್ಬೋದು, ನಿದ್ದೆ ಸರಿಯಾಗಿ ಬರದೇ ಇರೋದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಬಾಯಲ್ಲಿರೋವಂಥ ಜೊಲ್ಲು ರಸದಲ್ಲಿ ಸರಿಯಾಗ್ತಾ ಹೋಗುತ್ತೆ. ಅದನ್ನು ಕುಡಿಯೋ ನೀರಿನ ಮುಖಾಂತರ ನಾವು ಹೊಟ್ಟೆಗೆ ಆಗಾಗ ಕಳಿಸ್ತಾ ಇರಬೇಕು. ನೀರನ್ನು ನಾವು ಹಿತಮಿತವಾಗಿ ಕುಡಿತಾ ಹೋಗಬೇಕು, ಔಷಧಿ ಥರ ನೋಡ್ಕೋಬೇಕು. ಈ ರೀತಿಯಾಗಿ ನಾವು ನೀರನ್ನು ಕಚ್ಚಿ ಮುಕ್ಕಳಿಸಿ ಕುಡಿತಾ ಬಂದರೆ ನಮ್ಮ ಆರೋಗ್ಯದ ಸಮಸ್ಯೆನೂ ಕೂಡ ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ನಿಮಗೇನಾದ್ರೂ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಒಮ್ಮೆ ಯೋಗನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು ಸಮಸ್ಯೆಗಳ ಪರಿಹಾರದೊಂದಿಗೆ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.